ಸ್ನೇಹಿತರೆ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ಸ್ವಾಗತ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಬಂದಿಲ್ಲ ಅಂತವರು ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು ಹೌದು ಸ್ನೇಹಿತರೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಇದೀಗ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಬಂದಿಲ್ಲ ಅದು ಯಾಕೆ ಬಂದಿಲ್ಲ ಕಾರಣ ಏನು ಅದನ್ನ ನೀವೇ ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಿಳಿಸಿದ್ದಾರೆ ಹಾಗಾದ್ರೆ ಬನ್ನಿ ನಿಮಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಯಾಕಂದ್ರೆ ಇದ್ರ ಮುಖಾಂತರ ನಿಮಗೆ ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಇದನ್ನ ಸರಿಪಡಿಸಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನೀವು ಮಾಹಿತಿಯನ್ನ ತಿಳ್ಕೊಳ್ತೀರಾ ಹಾಗಾದ್ರೆ ಬನ್ನಿ ಯಾರ್ಯಾರಿಗೆ ಹಣ ಬಂದಿಲ್ಲ ಅಂತವ್ರು ತಪ್ಪದೆ ನೋಡಿ ಮತ್ತೆ ಎಲ್ಲರಿಗೂ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಇದು ಇದೀಗ ಏನು ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಖುದ್ದಾಗಿ ತಿಳಿಸಿರುವಂತದ್ದು ಸುಮಾರು ಒಂಬತ್ತು ಪಾಯಿಂಟ್ ನಲವತ್ತು ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲಂತೆ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಅಂಕಿಅಂಶಗಳ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೂರು ಲಕ್ಷದ ಎಂಬತ್ತೆರಡು ಫಲಾನುಭವಿಗಳು ಮರಣ ಹೊಂದಿದಾರಂತೆ ಅಂದ್ರೆ ಅರ್ಜಿಯನ್ನ ಸಲ್ಲಿಸಿರ್ತಾರಲ್ಲ ಅಂತವರಲ್ಲಿ ಮೂರು ಲಕ್ಷ ಎಂಬತ್ತೆರಡು ಫಲಾನುಭವಿಗಳು ಮರಣ ಹೊಂದಿದಾರಂತೆ ಅದಕ್ಕಾಗಿ ಅಂತವ್ರಿಗೆ ಹಣ ಬಂದಿಲ್ಲಂತೆ ಅದ್ರ ಜೊತೆಗೆ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತಾರು ಫಲಾನುಭವಿಗಳು ಡೆಮೋ ಅರ್ಜಿಯನ್ನ ಸಲ್ಲಿಸಿದಾರಂತೆ ಅಂತ ಒಂದು ಅರ್ಜಿಗಳು ಏನಿದಾವೆ ರಿಜೆಕ್ಟ್ ಆಗಿದಾವೆ ಸೊ ಅಂತವ್ರು ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕು ಸೊ ಅದ್ರ ಜೊತೆಗೆ ಐದು ಲಕ್ಷದ ತೊಂಬತ್ತಾರು ಸಾವಿರದ ಇನ್ನೂರ ಅರವತ್ತೆಂಟು ಫಲಾನುಭವಿಗಳೇನಿದ್ದಾರೆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲಂತೆ ಇನ್ನೊದ್ರ ಜೊತೆಗೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಆರುನೂರ ಎಂಬತ್ತು ಮೂರು ಫಲಾನುಭವಿಗಳು ಹೆಸರು ಬೇರೆ ಇದೆ ಅಡ್ರೆಸ್ ಬೇರೆ ಇದೆ ಅಂತೆ ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಆಧಾರ್ ಕಾರ್ಡ್ ನಲ್ಲಿ ಈ ರೀತಿಯಾಗಿ ಬೇರೆ ಬೇರೆ ಚೇಂಜಸ್ ಇದೆ ಸೊ ಅದಕ್ಕೆ ಅಂತವ್ರಿಗೆ ಹಣ ಬಂದಿಲ್ಲಂತೆ ಇನ್ನು ಒಂಬತ್ತು ಸಾವಿರದ ಏಳ್ನೂರ ಅರವತ್ತಾರು ಮಂದಿ ಫಲಾನುಭವಿಗಳೇನಿದ್ದಾರೆ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿದಾರಂತೆ ಸೊ ಈ ಒಂದು ಕಾರಣಕ್ಕಾಗಿ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲಂತೆ ಅಂತೆ ಟೋಟಲ್ ಆಗಿ ಒಂಬತ್ತು ಪಾಯಿಂಟ್ ನಲವತ್ತು ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಹಣ ಬಂದಿಲ್ಲಂತೆ ಸೊ ಇದನ್ನ ಸಿಂಪಲ್ ಆಗಿ ನೀವು ತಿಳ್ಕೊಬೇಕಾದ್ರೆ ನಿಮ್ಗೆ ಹಣ ಯಾಕೆ ಬಂದಿಲ್ಲ ಅಂತ ತಿಳ್ಕೊಬೇಕಾದ್ರೆ ನೀವು ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತೆ ಏನು ಗೃಹಲಕ್ಷ್ಮಿ ಅಕ್ನಾಲೆಂಟ್ ಕಾಪಿ ಇರ್ತತ್ತಲ್ಲ ಅದನ್ನ ತೆಗೆದುಕೊಂಡೋಗಿ ನಿಮ್ಮ ಹತ್ತಿರದ ಗ್ರಾಮ ಒಂದು ಕರ್ನಾಟಕ ಒನ್ ಬೆಂಗಳೂರು ಒನ್ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಚೆಕ್ ಮಾಡಿಸ್ಬೇಕಂತೆ ಅಂದ್ರೆ ನಿಮ್ಗೆ ಸ್ಟೇಟಸ್ ಏನಿದೆ ಅದರಲ್ಲಿ ಏನ್ ತೋರಿಸ್ತಾ ಇದೆ ಯಾಕೆ ಹಣ ಬಂದಿಲ್ಲ ಅಂತ ಅವ್ರು ಹೇಳ್ತಾರಂತೆ ಆದ ಅವಾಗ ನೀವು ಅದನ್ನ ಚೇಂಜಸ್ ಮಾಡಿಕೊಳ್ಬೇಕಂತೆ ಅಂದ್ರೆ ನಿಮಗೆ ಏನಾದ್ರು ಏನಾದ್ರೂ ಅಪ್ಲಿಕೇಶನ್ ಏನಾದ್ರು ರಿಜೆಕ್ಟ್ ಆಗಿದ್ರೆ ಮತ್ತೊಂದ್ಸಲ ಅಪ್ಲಿಕೇಶನ್ ಆಗ್ಬೇಕಂತೆ ಒಂದ್ ವೇಳೆ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಂತೆ ಒಂದ್ ವೇಳೆ ನಿಮ್ಮ ಡಾಕ್ಯುಮೆಂಟ್ಗಳಲ್ಲಿ ಹೆಸರು ಮತ್ತು ಅಡ್ರೆಸ್ ಚೇಂಜಸ್ ಏನಾದ್ರು ಇದ್ರೆ ಅದನ್ನ ತಿದ್ದುಪಡಿ ಮಾಡಿಸಿ ಸರಿ ಮಾಡಿಸ್ಬೇಕಂತೆ ಏನೋ ಅದ್ರ ಜೊತೆಗೆ ಈಗ ಆಲ್ರೆಡಿ ತಿದ್ದುಪಡಿ ಮಾಡಿದಂತವ್ರು ಏನಿದ್ದಾರೆ ಅವರು ಇನ್ನೂ ಒಂದು ಎರಡು ಮೂರು ತಿಂಗಳ ಕಾಲ ವೇಟ್ ಮಾಡ್ಬೇಕಂತ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ತಿಳಿಸಿದ್ದಾರೆ ಈ ಒಂದು ಯಾವುದೇ ಪ್ರಾಬ್ಲಮ್ ಇಲ್ಲಪ್ಪ ನಿಮಗೆ ಎಲ್ಲ ಕರೆಕ್ಟ್ ಆಗಿದೆ ನಮಗೆ ಹಣ ಬಂದಿಲ್ಲ ಅನ್ನೋರು ಏನಿದ್ದಾರೆ ಅವರು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ಅಲ್ಲಿ ಸಿ ಡಿ ಪಿ ಅಧಿಕಾರಿಗಳು ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಂತ ಏನು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಉದ್ದಾಗಿ ತಿಳಿಸಿದ್ದಾರೆ ಹಾಗಾದ್ರೆ ಯಾರ್ಯಾರಿಗೆ ಹಣ ಬಂದಿಲ್ಲ ಕೂಡಲೇ ಈ ಒಂದು ಕೆಲಸವನ್ನ ಮಾಡ್ಕೊಳ್ಳಿ ಯಾಕಂದ್ರೆ ಯಾರ್ಯಾರಿಗೆ ಯಾವ ಕಾರಣದ ಮೇಲೆ ಹಣ ಬಂದಿಲ್ಲ ಅನ್ನೋದನ್ನ ತಿಳ್ಸಿನಿ ಕೂಡಲೇ ನೀವು ಚೆಕ್ ಮಾಡ್ಕೊಂಡು ಅದನ್ನ ಸರಿಪಡಿಸ್ಕೊಂಡ್ರೆ ನಿಮಗೆ ಹಣ ಬರುತ್ತಂತ ಲಕ್ಷ್ಮೀ ಹೆಬೇಳ್ಕರ್ ಅವರು ತಿಳಿಸಿದ್ದಾರೆ